नमस्कार गेळेयरे, सुद्दि माहिती यूट्यूब चानल स्वागत। ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಗೆಳೆಯರೆ। ಫಸಲ್ ಬಿಮಾ ಯೋಜನೆ ಜೊತೆಗೆ ಕಿಸಾನ್ ಸಮ್ಮಾನ ಹಾಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಮುಖ್ಯವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ। ಈ ಒಂದು ವಿಡಿಯೋ ನೀವು ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಗೆಳೆಯರೆ। ವಿಡಿಯೋನ ಸ್ಟಾರ್ಟ್ ಮಾಡೋಕಿಂತ ಮೊದಲು ಇದುವರೆಗೆ ನೀವು ಸುದ್ದಿ ಮಾಹಿತಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಗಂಟೆಯನ್ನು ಬಾರಿಸುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸಿಗುತ್ತದೆ। ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ WhatsApp ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ। ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ। ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಒಂದು ಸಿಹಿಸುದ್ದಿ ಬಂದಿದೆ। ಹೌದು ಗೆಳೆಯರೆ, ಕೇಂದ್ರ ಸರ್ಕಾರವು ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸಂಬಂಧಿಸಿದಂತೆ ರೈತ ಸಮುದಾಯಕ್ಕೆ ಒಂದು ಮಹತ್ವದ ಮಾಹಿತಿ ನೀಡಿದೆ। ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಖಾತೆ ಹೊಂದಿರುವ ರೈತರು ಹಣ ವರ್ಗಾವಣೆ ಆಗಿಲ್ಲವೆಂದರೆ ಅದರ ಬಗ್ಗೆ ನೀವು ಮನೆಯಲ್ಲೇ ಕುಳಿತು ಕೇಂದ್ರ ಸರ್ಕಾರದ ಹೊಸ ಮಾರ್ಗದ ಮೂಲಕ ತಿಳಿಯಬಹುದು। ಹೌದು ಗೆಳೆಯರೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೀವು ಏನಾದರೂ ಹಣ ಇದುವರೆಗೆ ಪಡೆದಿಲ್ಲ ಅಂದರೆ ರೈತರು ಪಿಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ ಗೆ ಹೋಗಬೇಕಾಗುತ್ತದೆ। ಅಲ್ಲಿ ಬೆನಿಫಿಷರಿ ಸ್ಟೇಟಸ್ ನಲ್ಲಿ ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆ ನಂಬರ್ ಅನ್ನು ನಮೂದಿಸುವುದರ ಮೂಲಕ ಎಲ್ಲ ಒಂದು ಮಾಹಿತಿಯನ್ನು ನೀವು ಪಡೆಯಬಹುದು। ಯಾವುದೇ ಒಂದು ಅಧಿಕಾರಿ ಬಳಿಗೆ ಹೋಗಬೇಕಾಗಿಲ್ಲ। ಕಿಸಾನ್ ಪೋರ್ಟಲ್ ಗೆ ಹೋಗಿ ಹೆಸರು ಕೂಡ ನೋಂದಾಯಿಸಬಹುದು। ಮತ್ತು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ 6000 ಮತ್ತು ರಾಜ್ಯ ಸರ್ಕಾರದಿಂದ 4000 ಈ ರೀತಿಯಾಗಿ ಹಣವನ್ನು ನೀವು ಪಡೆಯಬಹುದು। ಮತ್ತು ರೈತರಿಗೆ ಈ ಒಂದು ಅರ್ಜಿ ಸಲ್ಲಿಸುವುದರ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತದೆ ಗೆಳೆಯರೆ। ಈ ಒಂದು ಕಾರ್ಡ್ ಮೂಲಕ ರೈತರು ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ಕೂಡ ಪಡೆಯಬಹುದು। ಅದು ಕೂಡ ಅತಿ ಶೀಘ್ರದಲ್ಲೇ ಸಾಲವನ್ನು ಪಡೆಯಬಹುದು। ಮತ್ತು ಮರಳಿಯೂ ಕೂಡ ನೀವು ಮರುಪಾವತಿ ಮಾಡಲು ನಿಮಗೆ ಬಹಳ ಸುಲಭವಾದ ಮಾರ್ಗ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತದೆ। ಇನ್ನು ಫಸಲ್ ಬಿಮಾ ಯೋಜನೆ ಕುರಿತು ಒಂದು ಮುಖ್ಯವಾದ ಮಾಹಿತಿ ಗೆಳೆಯರೆ, ಹಲವಾರು ರೈತರು ಫಸಲ್ ಬಿಮಾ ಯೋಜನೆ ಅರ್ಜಿಯನ್ನು ಈಗಲೂ ಕೂಡ ಸಲ್ಲಿಸಿಲ್ಲ। ಹಲವಾರು ಜಿಲ್ಲೆಯಲ್ಲಿ ಫಸಲ್ ಬಿಮಾ ಇನ್ನೂ ಜಾರಿಗೆ ಆಗಿಲ್ಲ। ಅದಕ್ಕಾಗಿ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಗೆಳೆಯರೆ। ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಾರ ಈಗ ಆಲ್ರೆಡಿ ಹಲವಾರು ಜಿಲ್ಲೆಗಳಲ್ಲಿ, ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಫಸಲ್ ಬಿಮಾ ಯೋಜನೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಮಾಹಿತಿ ಬಂದಿದೆ। ಇದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಹಿಂಗಾರು ಹಂಗಾಮುಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೊಳಿಸಿ ನೋಂದಣಿ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ ಗೆಳೆಯರೆ। ನೀವು ಒಂದು ಬಾರಿ ಗ್ರಾಮ ಪಂಚಾಯಿತಿ ಅಥವಾ ನಿಮ್ಮ ಹೋಬಳಿ ಮಟ್ಟ ಅಥವಾ ರಾಜ್ಯ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿಯಾಗಿ ಮಾಹಿತಿಯನ್ನು ಪಡೆಯಬೇಕು। ಯಾಕಂದರೆ ಈಗ ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆಗೆ ವಿಮೆ ಶುರು ಮಾಡಿದ್ದು ಕೇವಲ 1 ತಿಂಗಳು ಕಾಲಾವಕಾಶ ರೈತರಿಗೆ ನೀಡಿದ್ದಾರೆ। ಒಂದು ವೇಳೆ ನೀವು ಏನಾದರೂ ಬೆಳೆ ಸಾಲ ಪಡೆಯದ ರೈತರಾಗಿದ್ದರೆ ನೀವು ನಿಮ್ಮ ಒಂದು ಪಹಣಿ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಪಾಸ್ಬುಕ್ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಗೆಳೆಯರೆ। ಯಾಕಂದರೆ ಮೊದಲಿನ ಸಮಯದಲ್ಲಿ ಫಸಲ್ ಬಿಮಾ ಯೋಜನೆ ನೀವು ಪಡೆಯಬೇಕೆಂದರೆ ಬೆಳೆ ಸಾಲ ಪಡೆಯುವುದು ಕಡ್ಡಾಯವಾಗಿತ್ತು. ಒಂದು ವೇಳೆ ನೀವು ಬೆಳೆ ಸಾಲ ಪಡೆಯದೇ ಏನಾದರೂ ಫಸಲ್ ಬಿಮಾ ಯೋಜನೆ ಲಾಭವನ್ನು ಬಯಸಿದಲ್ಲಿ ನಿಮಗೆ ಈ ಒಂದು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಗೆಳೆಯರೆ. ಇವತ್ತಿಗೆ ಎಷ್ಟೇ ಇತ್ತು. ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಮತ್ತು ಸರ್ಕಾರಿ ಯೋಜನೆ, ರೈತರ ಯೋಜನೆ, ಹಲವಾರು ಹೊಸ ಹೊಸ ಸುದ್ದಿಗಳನ್ನು ಪಡೆಯಲು ನೀವು ಸುದ್ದಿ ಮಾಹಿತಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಕ್ಲಿಕ್ ಮಾಡಿ।